ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಸಂಭ್ರಮ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಳದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವಿಶ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ಕುಂಟಾರು ಶ್ರೀಧರ್ ತಂತ್ರಿಯವರ ನೇತೃತ್ವದಲ್ಲಿ ದೇವಳದ ಪ್ರಧಾನ ಅರ್ಚಕ ವಿಎಸ್ ಭಟ್ ಅವರ ವೈದಿಕತ್ವದಲ್ಲಿ ಶ್ರೀದೇವರ ವಿಶೇಷ ಉತ್ಸವದೊಂದಿಗೆ ಆರಂಭಗೊಂಡಿತು। ದೇವಸ್ಥಾನದ ಒಳಾಂಗಣ ಹೊರಾಂಗಣ ರಥಬೀದಿಯಲ್ಲಿ ಸಾವಿರಾರು ಮಂದಿ ಭಕ್ತರು ಹಣತೆಯನ್ನ ಬೆಳಗಿಸಿ ದೀಪೋತ್ಸವದಲ್ಲಿ ಸಂಭ್ರಮಿಸಿದರು। ದೇವಸ್ಥಾನದ ದ್ವಾರ ಪ್ರಕಾರ ಗುಡಿಗಳಲ್ಲಿ ಮಾವಿನ ಎಲೆಯ ತಳಿರು ತೋರಣ ದೇವಸ್ಥಾನದ ಸುತ್ತು ರಾಜಗೋಪುರವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು। ಇದರೊಂದಿಗೆ ಭಕ್ತರು ರಥಬೀದಿಯಲ್ಲಿ ಬೆಳಗಿಸಿದ ಹಣತೆಯ ಬೆಳಕು ಕಂಗೊಳಿಸುತ್ತಿತ್ತು। ಲಕ್ಷ ದೀಪೋತ್ಸವದ ಪ್ರಯುಕ್ತ ನೂರಾರು ಮಂದಿ ಸ್ವಚ್ಛತಾ ಸೇನಾನಿಗಳು ನಿತ್ಯ ಕರಸೇವಕರು ನಿತ್ಯ ಚಾಕ್ರಿಯ ಕ್ಷೇತ್ರದ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು। ದೇವಸ್ಥಾನದ ಮುಂಭಾಗದಲ್ಲಿ ನಿತ್ಯಾಕರ ಸೇವಕರು ಹಣತೆ ದೀಪಗಳನ್ನು ಜೋಡಿಸುವಲ್ಲಿ ಸಹಕರಿಸಿದರು। ದೇವಳದ ಮಾಜಿ ವ್ಯವಸ್ಥಾಪನ ಸಮಿತಿಯ ಸದಸ್ಯೆ ರೋಹಿಣಿ ಆಚಾರ್ಯ ಅವರ ನೇತೃತ್ವದಲ್ಲಿ ಶೋಭಾ ಸುಪ್ರಿಯಾ ಪವಿತ್ರ ಯಮುನಾ ಪುಷ್ಪಾ ಸಹನ ಮತ್ತು ಬಳಗದವರಿಂದ ರಥಬೀದಿಯಲ್ಲಿ ಬಣ್ಣದ ಹುಡಿಯ ರಂಗೋಲಿ ಮತ್ತು ಹೂವಿನ ರಂಗೋಲಿಯನ್ನು ಬಿಡಿಸಲಾಗಿತ್ತು। ಅದರ ಮಧ್ಯೆ ಹಣತೆಯ ಬೆಳಕು ನೋಡಲು ಆಕರ್ಷಣೀಯವಾಗಿತ್ತು। ದೇವಳದ ಒಳಾಂಗಣ ಗೋಪುರದಲ್ಲಿ ಮಹಾಲಿಂಗೇಶ್ವರ ಭಜನಾ ಮಂಡಳಿಯಿಂದ ಭಜನೆ ನಡೆಯಿತು। ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಸದಸ್ಯರಾದ ರಾಮದಾಸ್ ಗೌಡ ರಾಮಚಂದ್ರ ಕಾಮತ್ ರವೀಂದ್ರ ರೈ ಬಳ್ಳಮಚಲು ಶೇಖರ್ ನಾರಾವಿ ವೀಣಾ ಬಿಕೆ ಡಾಕ್ಟರ್ ಸುಧಾ ಎಸ್ ರಾವ್ ಐತಪ್ಪ ನಾಯಕ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು।